ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ। ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೂ ಕೂಡ ಅವಕಾಶ ಇತ್ತು ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ। ನಮ್ಮ ದೂರವಾಣಿ ಸಂಖ್ಯೆ 080692059999 ಇವತ್ತು ಸಂಜೆ 5 ಗಂಟೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ। ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿವರೆಗೂ ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಾಲ್ಗಳು ಬಂದಿದೆ। ಇನ್ನೂ ಕೂಡ ಕಾಲ್ ಮಾಡೋರು ಮಾಡ್ತಾ ಇದ್ದಾರೆ। ಸೊ ಸಮಯ ಬಹಳಷ್ಟಿಲ್ಲ, ಈಗ ಆಲ್ರೆಡಿ 3 ಗಂಟೆ 20 ನಿಮಿಷ ಆಗಿದೆ। ಇನ್ನು ಕೇವಲ 10 ನಿಮಿಷ ಮಾತ್ರ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ, ತದನಂತರ ವೋಟಿಂಗ್ ಲೈನ್ಸ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ। ಸೊ ಅಭ್ಯರ್ಥಿಗಳು ಯಾರ್ಯಾರು ಅಥವಾ ಆಕಾಂಕ್ಷಿಗಳು ಯಾರ್ಯಾರು ಅನ್ನೋದನ್ನ ನೋಡ್ತಾ ಇದ್ದೀರಿ। ಸೊ ಸಂಜೆ 5 ಗಂಟೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಫಲಿತಾಂಶ ಇರುತ್ತೆ। ಹಾಗಾದರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡು, ಯಾವ ಯಾವ ಪಕ್ಷಗಳ ನಡುವೆ ನೇರವಾದಂಥ ಪೈಪೋಟಿ ಇದೆ, ಪಕ್ಷಗಳ ಬಲಾಬಲ ಹೇಗಿದೆ, ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ। ಅಲ್ಲಿ ಕಾಂಗ್ರೆಸ್ನಿಂದ ಕೂಡ ಹಲವರು ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ। ಸೊ ಯಾರಿಗೆ ಸಿಗಬಹುದು ಟಿಕೆಟು, ಏನಾಗಬಹುದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ 5 ಗಂಟೆಗೆ ಇದರ ರಿಸಲ್ಟ್ಸ್ ಹೊರಬೀಳುತ್ತೆ। ಎಸ್, ಸದ್ಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ರಾಘವೇಂದ್ರ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು। ಸದ್ಯ ಅಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ, ಹೇಗಿದೆ ಟ್ರೆಂಡು? ಎಸ್ ಸಿಂಧೂರ, ಈ ಒಂದು ವಿಧಾನಸಭಾ ಕ್ಷೇತ್ರ ದೊಡ್ಡ ವಿಧಾನಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದಾಗಿದೆ। 8 BBMP ವಾರ್ಡ್ಗಳು ಜೊತೆಗೆ 9 ಪಂಚಾಯಿತಿ, ಆಮೇಲೆ 1 ನಗರಸಭೆ ವಾರ್ಡ್ ಜೊತೆಗೆ 1 ಪುರಸಭೆ ಕೂಡ ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತದೆ। ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಅನ್ನೋ ಒಂದು ಆಗಿದೆ ಈಗಾಗಲೇ ಬೆಂಗಳೂರು ದಕ್ಷಿಣ ಕ್ಷೇತ್ರ। ಇನ್ನು ಈ ಕ್ಷೇತ್ರದಲ್ಲಿ ಈಗಾಗಲೇ ಕಳೆದ 15 ವರ್ಷಗಳಿಂದ ಕಾಂಗ್ರೆಸ್ ಬಿಜೆಪಿ ಕೃಷ್ಣಪ್ಪನವರೇ ಶಾಸಕರಾಗಿ ಗೆಲ್ತಾನೆ ಬರ್ತಿದ್ದಾರೆ। ಈ ಬಾರಿ ಆಕಾಂಕ್ಷಿಗಳ ಪಟ್ಟಿ ಕೂಡ ಸಾಕಷ್ಟು ಇದೆ। ಈಗಾಗಲೇ ಕಾಂಗ್ರೆಸ್ನಿಂದ RK ರಮೇಶ್ ಅವರಾಗಿರ್ಬೋದು, ಸುಷ್ಮಾ ರಾಜಗೋಪಾಲ್ ರೆಡ್ಡಿ, ದೀಪಿಕಾ ರೆಡ್ಡಿ, ಅನಿಲ್, ಆಮೇಲೆ ರಾಜಗೋಪಾಲ್ ರೆಡ್ಡಿ, ಹೀಗೆ ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿರುವಂತದ್ದು। ಎಲ್ಲರೂ ಸಹ ಈಗಾಗಲೇ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ। RK ರಮೇಶ್ ಅವರು ಕಳೆದ ಬಾರಿ ಸಹ ಅಭ್ಯರ್ಥಿಯಾಗಿ ನಿಂತು ಸೋಲುಂಡಿದ್ರು, ಈ ಬಾರಿಯೂ ಕೂಡ ಅವರು ಆಕಾಂಕ್ಷಿ ಪಟ್ಟಿಯಲ್ಲಿದ್ದಾರೆ। ಜೊತೆಗೆ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲುಂಡಿದ್ರು, ಅವರು ಕೂಡ ಈ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನಾನು ನಿಲ್ಲಬೇಕು ಅಂತ ಹೇಳಿ ಅವರು ಕೂಡ ಓಡಾಡ್ತಿರುವಂತದ್ದು। ಜೊತೆಗೆ ಅನಿಲ್ ಅವರು, ಆಮೇಲೆ ಅವರ ಒಂದು ದೀಪಿಕಾ ರೆಡ್ಡಿ ಅವರು ಕೂಡ ಈಗಾಗಲೇ ಪ್ರಯತ್ನ ಪಡ್ತಿರುವಂತದ್ದು। ಇನ್ನು JDS ನ ವಿಚಾರಕ್ಕೆ ಬಂದ್ರೆ, JDS ನಲ್ಲಿ JDS ನ ದಕ್ಷಿಣ ತಾಲೂಕಿನ ಅಧ್ಯಕ್ಷ